ಹಾಯ್ ಎವರಿ ಒನ್ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬರ್ತಾ ಇದ್ದೇನೆ ಅಂದರೆ ನಿಮಗೆ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ ಪರೀಕ್ಷೆ ಯಾವ ರೀತಿ ಇರುತ್ತೆ ಏನೆಲ್ಲ ಬದಲಾವಣೆ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಬಗ್ಗೆ ಕೂಡ ಸರ್ಕಾರ ದೊಡ್ಡದಾಗಿ ಬದಲಾವಣೆ ಕೂಡ ಮಾಡಿದ್ದಾರೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪರೀಕ್ಷೆ ಮಾದರಿ ಬಗ್ಗೆ ನೋಡೋದಾದ್ರೆ ನಿಮಗೆ ಇಲ್ಲ ನಿಮಗೆ ರಿಜಿಸ್ಟ್ರೇಷನ್ ಅಥವಾ ನೋಂದಣಿ ಆಗಲೇಬೇಕಾಗುತ್ತೆ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ನೋಂದಣಿ ಆಗಲೇಬೇಕಾಗುತ್ತೆ ಅದನ್ನು ರಿಜಿಸ್ಟ್ರೇಷನ್ ಆಗಿದ್ದಾನ ಅನ್ಕೋತೀನಿ ನಂತರ ಪರೀಕ್ಷೆ ಮಾದರಿ ಪರೀಕ್ಷೆ ಆಗಿರುತ್ತೆ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಅಂತ ಈ ಬಾರಿ ಹೇಳಿದ್ದಾರೆ ಅಂದರೆ ಫ್ರೆಷರ್ ರಿಪೀಟರ್ ಅದೇ ರೀತಿ ಪ್ರೈವೇಟ್ ವಿದ್ಯಾರ್ಥಿಗಳು ಖಾಸಗಿ ವಿದ್ಯಾರ್ಥಿಗಳು ಅದೇ ರೀತಿ ರಿಪೀಟರ್ಸ್ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಪರೀಕ್ಷೆ ಕೂಡ ನಡೀತದೆ ಒಂದೇ ಪ್ರಶ್ನೆ ಪತ್ರಕ್ಕೆ ಸೇಮ್ ಎಲ್ಲರಿಗೂ ಕೂಡ ನಡೀತದೆ ಅಂತ ಹೇಳಿದ್ದಾರೆ ಇಲ್ಲಿ ಎಂಬತ್ತು ಅಂಕಗಳಿಗೆ ಇಲ್ಲಿ ಯಾರು ಇಲ್ಲಿ ಫ್ರೆಷರ್ಸ್ ರೀತಿ ರಿಪೀಟರ್ಸ್ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಸೇಮ್ ಎಂಬತ್ತು ಅಂಕಗಳಿಗೆ ಕೂಡ ಪರೀಕ್ಷೆ ನಡೀತದೆ ಅದೇ ರೀತಿ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೂ ಕೂಡ ಸೇಮ್ ಎಂಬತ್ತು ಅಂಕಗಳಿಗೆ ಕೂಡ ಪರೀಕ್ಷೆ ಕೂಡ ನಡೆಯುತ್ತದೆ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ರಿಪೇ ಪ್ರೈವೇಟ್ ವಿದ್ಯಾರ್ಥಿಗಳನ್ನ ಖಾಸಗಿ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಿರೋದಿಲ್ಲ ಆ ನಿಟ್ಟಿನಲ್ಲಿ ಅವರಿಗೆ ಎಂಬತ್ತು ಅಂಕಗಳಿಗೆ ತೆಗೆಯುವ ಮಾರ್ಕ್ಸನ್ನೇ ನೂರಕ್ಕೆ ಕನ್ವರ್ಟ್ ಮಾಡಿ ನಿಮಗೆ ರಿಸಲ್ಟ್ ಘೋಷಣೆ ಕೂಡ ಮಾಡ್ತಾರೆ ಉಳಿದ ವಿದ್ಯಾರ್ಥಿಗಳಿಗೆ ಖಾಸಗಿ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಉಳಿದ ವಿದ್ಯಾರ್ಥಿಗಳಿಗೆ ಸೇಮ್ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಬರೀತಾ ಇಪ್ಪತ್ತು ಅಂಕಗಳಿಗೆ ಇಂಟ್ರನ್ಸ್ ಇರುತ್ತೆ ಆಂತರಿಕ ಇಂಟ್ರನ್ಸ್ ಇರುತ್ತೆ ಅಂತ ಹೇಳಿದರೆ ನಂತರ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಮಾದರಿ ಅದೇ ರೀತಿ ಬ್ಲೂ ಪ್ರಿಂಟ್ ನೀರಿನಕ್ಷೆ ಕೂಡ ಪಿ ಯು ಸಿ ಬೋರ್ಡ್ ಅವರು ಪ್ರಕಟಣೆ ಕೂಡ ಮಾಡಿದ್ದಾರೆ ನೀರಿನಕ್ಷೆ ಅದೇ ರೀತಿ ಮಾಡೋಲ್ ಕ್ರೆಶ್ ಪೇಪರ್ನ ನೀವು ಫಾಲೋ ಮಾಡಿ ಇಲ್ಲಿ ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರುವ ಹಾಗೆ ಬರೀ ಮೂರು ಮೂರು ಪರೀಕ್ಷೆ ಇರುತ್ತೆ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು 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 ಪರೀಕ್ಷೆ ಇರ್ತದೆ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಆರಾಮಾಗಿ ಮೂರು ಪರೀಕ್ಷೆ ಬೇಕಾದರೂ ಬರೀಬಹುದು ಮೂರು ಪರೀಕ್ಷೆಯಲ್ಲಿ ಯಾವ ಪರೀಕ್ಷೆಯಲ್ಲಿ ನೀವು ಉತ್ತಮವಾಗಿ ಅಂಕ ಅಂಕಗಳಿಸ್ತೀರಾ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ತಿದ್ದುಪಡಿ ಕೂಡ ಮಾಡಿದ್ದಾರೆ ನೀವು ಮೂರು ಪರೀಕ್ಷೆ ಬೇಕಾದರೂ ಕೂಡ ಬರೀಬಹುದು ಬಟ್ ಇಲ್ಲಿ ಈ ಹಿಂದೆ ಪರೀಕ್ಷೆ ಕೂಡ ಕಡ್ಡಾಯವಾಗಿ ಬರೆಯಲೇಬೇಕು ಅಂತ ಹೇಳಿದ್ರು ಈಗ ಆ ನಿಯಮ ತೆಗೆದಾಕಿದ್ದಾರೆ ಪರೀಕ್ಷೆ ಎಲ್ಲಾ ಪರೀಕ್ಷೆ ಕಡ್ಡಾಯವಾಗಿ ಬರೆಯೋಂಗಿಲ್ಲ ವಿದ್ಯಾರ್ಥಿಗಳ ಇಚ್ಛೆಗೆ ಬಿಟ್ಟಿದ್ದು ಅಂತ ತಿಳಿಸಿದ್ದಾರೆ